ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹನುಮಂತು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ಚಳಿಗೆ ಬಿಸಿ 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 ಮೆಣಸಿನಕಾಯಿ ಬಜ್ಜಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೌದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಟೇಸ್ಟಿಯಾಗಿರ್ತಕ್ಕಂತಹ ಹುಬ್ಬಳ್ಳಿ ಧಾರವಾಡ ಸ್ಪೆಷಲ್ಲೇ ಆಗಿರತಕ್ಕಂತಹ ಮೆಣಸಿನಕಾಯಿ ಬಜ್ಜಿಯನ್ನು, ಅದರಲ್ಲೂ ಸ್ವಲ್ಪ ಡಿಫ್ರೆಂಟಾಗಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ತಡ ಯಾಕೆ ಸ್ನೇಹಿತರೆ, ನಾನೀಗ ಆಲ್ರೆಡಿ ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೇನೆ. ಇವಾಗ ಅದಕ್ಕೆ ಬೇಕಾಗಿರುವಂತಹ ಹಿಟ್ಟನ್ನು ಯಾವ ರೀತಿ ಕಲಸೋದು, ಏನೇನೆಲ್ಲ ಹಾಕ್ತೀನಿ ಅಂತ ನೋಡ್ಕೊಂಬರೋಣ, ಬನ್ನಿ. ಸ್ನೇಹಿತರೆ, ಮೆಣಸಿನಕಾಯಿ ಮಾಡೋದಕ್ಕೆ ಒಂದು 10 to 12 ಪೀಸು ಈ ರೀತಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಸೊ ಈ ಮೆಣಸಿನಕಾಯಿನ ಈ ರೀತಿ ನಾನು ಹೊಟ್ಟೆಯನ್ನು ಸೆಂಟ್ರಿಗೆ ಸೀಳ್ತಾ ಇದ್ದೀನಿ. ಸೊ ಅಷ್ಟು ಕೂಡ ಇದೇ ರೀತಿ ಮೆಣಸಿನಕಾಯಿನ ನಾನು ಹೊಟ್ಟೆ ಸೀಳ್ತಾ ಇದ್ದೀನಿ. ಒಂದು ಸೈಡ್ ಮಾತ್ರ ಈ ರೀತಿ ಸೀಳಿ. ಸೊ ಈ ರೀತಿ ಯಾಕೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಇದ್ರೊಳಗಡೆ ಮಸಾಲನ ಆ್ಯಡ್ ಮಾಡಿ ತಿಂದರೆ, ಸೊ ನೀವು ಹೊರಗಡೆ ಅಬ್ಸರ್ವ್ ಮಾಡಿ, ಬೇರೆಯವರೆಲ್ಲ ಪ್ರತಿಯೊಬ್ಬರು ಮೆಣಸಿನಕಾಯಿ ಮಾಡ್ತಿರ್ತಾರೆ, ಅದನ್ನು ನಾವು ತಿನ್ನಬೇಕಾದ್ರೆ ಹೊರ ಮೇಲ್ಗಡೆ ಹಿಟ್ಟನ್ನು ಮಾತ್ರ ತಿಂದು ಕೆಲವೊಬ್ಬರು ಖಾರ ಇದೆ ಅಂತ ಹೇಳ್ಬಿಟ್ಟು ಮೆಣಸಿನಕಾಯಿ ಎಸಿತಾರೆ. ಆದರೆ ಈ ವಿಧಾನದಿಂದ ಏನಾದರೂ ನೀವು ಮಾಡಿದರೆ ಮೆಣಸಿನಕಾಯಿ ತಿಂದು ಹಿಟ್ಟನ್ನು ಹೊಸ ಪರಿಸ್ಥಿತಿ ಬಂದರೂ ಬರ್ಬೋದು, ಅಷ್ಟು ಟೇಸ್ಟಾಗಿ ಸಖತ್ತಾಗುತ್ತೆ. ಸೊ ನೋಡಿ, ಅಷ್ಟು ಮೆಣಸಿನಕಾಯಿನ ಈ ರೀತಿ ಸೆಂಟ್ರಿಗೆ ಹೊಟ್ಟೆ ಸೀಳ್ಕೊಂಡಿದ್ದೀನಿ. ಮತ್ತು ಈ ಸೈಡ್ ಏನು ಸೀಳ್ಕೊಂಡಿಲ್ಲ, ಏನಿದೆಯಲ್ಲ ಸ್ವಲ್ಪ ಅಜ್ವಾನ್ ಕಾಳನ್ನು, ಹಾಗೆ ಸ್ವಲ್ಪ ಸ್ವಲ್ಪ ಜೀರಿಗೆ ಏನಿದೆಯಲ್ಲ ಆ ಜೀರಿಗೆನ ಇದರೊಳಗಡೆ ಹಾಕ್ತಿ. ನಂತರ ಸ್ವಲ್ಪೇ ಸ್ವಲ್ಪ ಉಪ್ಪನ್ನು ಕೂಡ ಇದರೊಳಗಡೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ನೀಟಾಗಿ ಕುಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಕುಟ್ಕೊಂಡು ಬಂದಿದ್ದೀನಿ. ಸೊ ಇದನ್ನ ಸಿಂಪಲಾಗಿ ಏನಿಲ್ಲ, ನಾವು ಏನು ಹೊಟ್ಟೆ ಸೀಳ್ಕೊಂಡಿದ್ವಲ್ಲ ಮೆಣಸಿನಕಾಯಿದ್ದು, ಅದರಾಗೆ ಸ್ವಲ್ಪ ಸ್ವಲ್ಪ ಈ ರೀತಿ ತೊಗೊಂಡು ಈ ಒಳಗಡೆ ಈ ರೀತಿ ಸ್ವಲ್ಪ ಈ ರೀತಿ ತುಂಬ್ಕೊತ ಬನ್ನಿ. ನೋಡಿ, ಇಷ್ಟೇ ಸಿಂಪಲ್ಲಾಗಿ. ಇದೇ ರೀತಿ ಪ್ರತಿಯೊಂದನ್ನು ಕೂಡ ಮೆಣಸಿನಕಾಯಿನ ಇದ್ರ ಒಳಗಡೆ ಒಂದು ಚಿಟಿಕೆಯಷ್ಟು ತೊಗೊಳೋದು, ಸ್ವಲ್ಪ ಈ ರೀತಿ ತುಂಬೋದು. ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಸೊ ನೀವು ಎಷ್ಟಾದರೂ ಹೆಚ್ಚಿಗೆ ಮೆಣಸಿನಕಾಯಿ ಬೇಕು ಅಂತಂದರೆ, ಬಜ್ಜಿ ಬೇಕು ಅಂತಂದು ಹೇಳಿದರೆ ಸ್ವಲ್ಪ ಹೆಚ್ಚಾಗಿ ತೊಗೊಳ್ಳಿ. ಸೊ ನಾನಿಲ್ಲಿ ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸಿಂಪಲ್ಲಾಗಿ ಒಂದೇ ಒಂದು 1/2 ಟೇಬಲ್ಸ್ಪೂನಷ್ಟು ಸ್ವಲ್ಪ ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿಬಿಡುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಒಂದು ಸ್ಪೂನಷ್ಟು ಹಾಕಿದರೂ ಕೂಡ ಏನು ತೊಂದರೆ ಇಲ್ಲ. ನಂತರ ಒಂದೇ ಒಂದು ಚಿಟಿಗೆಯಷ್ಟು ಸ್ನೇಹಿತರೆ, ಒಂದು ಚಿಟಿಗೆಯಷ್ಟು ಅಡುಗೆ ಸೋಡಾ ತೊಗೊಂಡಿದ್ದೀನಿ, ಅದನ್ನು ಕೂಡ ಇದರೊಳಗಡೆ ಹಾಕ್ತಾ ಇದ್ದೀನಿ. ಸೊ ಹಾಕಿ ಒಂದು ಸರಿ ಹಾಗೆ ಡ್ರೈನ ಈ ರೀತಿ ಮಿಕ್ಸ್ ಮಾಡಿ, ಹಾಗೆ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ತಾ ಬರಬೇಕು. ಸೊ ನಿಮಗೆ ತೋರಿಸ್ತೀನಿ ಎಷ್ಟು ತೆಳುವಾಗಿರಬೇಕು ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಇವಾಗ ಇಷ್ಟು ಹಿಟ್ಟು ತೆಳುವಾಗಿದೆ. ಇಷ್ಟು ಹದದಲ್ಲಿ ಈ ಬಜ್ಜಿ ಹಿಟ್ಟನ್ನು ನಾವು ಕಲಸಬೇಕಾಗುತ್ತೆ. ಸೊ ಹಿಂಗೆ ಕಲಸಿದ ಮೇಲೆ, ಸೊ ಕ್ರಿಸ್ಪಿಯಾಗಿ ಬರಬೇಕು ಅಂತ ಹೇಳಿದರೆ, ಸೊ ನಾವು ಮುಂಚೆನೇ ಎಣ್ಣೆಯನ್ನು ಕಾಯಕ್ಕೆ ಇಟ್ಕೊಂಡಿದ್ವಿ, ಅದರಲ್ಲಿ 1/2 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ನಾನು ಏನು ಮಾಡ್ತೀನಿ, ಈ ಕಲಸಿಟ್ಕೊಂಡಿರ್ತಕ್ಕಂತಹ ಹಸಿ ಕಡಲೆ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಸೊ ಹಿಂಗೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬಜ್ಜಿ. ಸೊ ನೀಟಾಗಿ ಒಂದ್ಸರಿ ಮತ್ತೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬಿಸಿ ಎಣ್ಣೆ ಇರುತ್ತೆ, ಹುಷಾರಾಗಿ ಹ್ಯಾಂಡ್ಲ್ ಮಾಡಿ. ತುಂಬಾ
ಟೇಸ್ಟಿಯಾಗಿರ್ತಕ್ಕಂಥ ಬಜ್ಜಿಯನ್ನು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಹದವಾಗಿರಬೇಕು. ಸೊ ಈ ಹದವಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಂತರ ಬಜ್ಜಿನ ಬಿಡೋದು ಗೊತ್ತಲ್ಲ ಸ್ನೇಹಿತರೆ, ಅದೇನು ದೊಡ್ಡ ಮಹಾವಿದ್ಯೆ ಅಲ್ಲ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಈ ರೀತಿ ಅದರ ಒಳಗಡೆ ಎದ್ದು ಹಾಗೆ ಇದರೊಳಗಡೆ ಬಿಡ್ತಾ ಇದ್ದೀನಿ. ಈ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಈ ರೀತಿ ನೀಟಾಗಿ ಅದ್ರ ಒಳಗಡೆ ಅದ್ದೋದು. ಸೊ ಈ ರೀತಿ ತೊಗೊಳೋದು, ಹಾಗೆ ಈ ರೀತಿ ಬಿಡೋದು. ಸೊ ಈ ವಿಧಾನದಿಂದ ಮಾಡಿದರೆ ನೀವು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮೆಣಸಿನ್ಕಾಯಿನ ಎಲ್ಲರೂ ಕೂಡ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಆದರೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ. ಸೊ ಇವಾಗ ನಾನು 4 ಮೆಣಸಿನ್ಕಾಯಿನ ಈ ರೀತಿ ಅದರೊಳಗಡೆ ಎದ್ದು ಬಿಡ್ತಾ ಇದ್ದೀನಿ. ಸೊ ಎರಡೂ ಕಡೆ ನೀಟಾಗಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರ್ತಕ್ಕಂತಹ ಮೆಣಸಿನ್ಕಾಯಿ ಬಜ್ಜಿ ಸ್ವಲ್ಪ ಡಿಫ್ರೆಂಟ್ ವಿಧಾನದಿಂದ, ಅಂದರೆ ಇದೇನು ಹೊಸದಲ್ಲ ಸ್ನೇಹಿತರೆ. ಅದ್ರ ಒಳಗಡೆ ಸ್ವಲ್ಪ ಏನು ಮಸಾಲ ತುಂಬಿದೀವಲ್ಲ ಅದು ಸ್ವಲ್ಪ ಹೊಸ ಥರ. ನಾನು ಕೂಡ ಮುಂಚೆ ಎಲ್ಲ ಟ್ರೈ ಮಾಡಿದ್ದೀನಿ. ಮೆಣಸಿನ್ಕಾಯಿ ನಮ್ಮ ಮನೆಯವರಾಗಲಿ ಬೇರೆಯವರಾಗಲಿ ಮೆಣಸಿನ್ಕಾಯಿನ ತಿಂತಾ ಇದ್ದಲ್ಲ, ಮೇಲ್ಗಡೆ ಹಿಟ್ಟು ತಿಂದು ಏನು ಮಾಡ್ತಾ ಇದ್ರು, ಹಾಗೆ ಆ ಮೆಣಸಿನ್ಕಾಯಿನ ಬಿಸಾಕ್ಬಿಡ್ತಾ ಇದ್ದರು. ಸೊ ಇರಲಿ ಅಂತ ಹೇಳ್ಬಿಟ್ಟು ಅದ್ರ ಒಳಗಡೆ ಈ ರೀತಿ ಒಂದು ಸಾರಿ ಮಸಾಲ ಹಾಕಿ ಕೊಟ್ಟೆ. ಏ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಖಾರನೇ ಇಲ್ಲ, ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಿದರು. ಹಾಗಾಗಿ ನಿಮಗೆ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಡೀಪ್ ಫ್ರೈ ಮಾಡಬೇಕು ಸ್ನೇಹಿತರೆ, ನಿಮ್ಮ ಮೀಡಿಯಮ್ ಫ್ಲೇಮಿಂದ ಡೀಪ್ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದ್ದಾವೆ, ಅಷ್ಟೇ ಟೇಸ್ಟಿಯಾಗಿ ಇರ್ತವೆ. ಮೆಣಸಿನ್ಕಾಯಿ ಜೊತೆ ಸಖತ್ತಾಗಿ ಬ್ಯಾಟಿಂಗ್ ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರ್ತಕ್ಕಂತಹ ಮೆಣಸಿನ್ಕಾಯಿ ಬಜ್ಜಿನ ಸ್ವಲ್ಪ ಡಿಫ್ರೆಂಟ್ ವಿಧಾನದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದೇ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.